ಹಿರಿಯರ ಹಾದಿ ಅವರ ಬದುಕಿನ ಕಥೆ ಸದಾ ಇರಲಿ ನಿಮ್ಮ ಜೊತೆ ಭಾಗ ಒಂದು ಲೇಖಕರು ಪ್ರೊಫೆಸರ್ ಎಂಎನ್ ಸುಂದರ್ರಾಜ್ ಧ್ವನಿ ಸುಗುಣ ಸತೀಶ್ ಕಥಾ ಸಂಖ್ಯೆ ಏಳು ಶೀರ್ಷಿಕೆ ನೀವು ಒಳ್ಳೆಯವರೆಂದು ಕರ್ತವ್ಯ ಮರೆಯಲಾದೀತೆ ಹಳೆ ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಯಲ್ಲಿ ಉನ್ನತಾಧಿಕಾರಿಯಾಗಿದ್ದ ಚ ವಾಸುದೇವಯ್ಯನವರು ನಿಸ್ಪೃಹರು ಮತ್ತು ಸಾತ್ವಿಕರು ನಿಷ್ಠೆಗೆ ಇನ್ನೊಂದು ಹೆಸರೇ ಅವರಾಗಿದ್ದರು ಅವರು ಕನ್ನಡ ಬಾಲಬೋಧೆ ಆರ್ಯಕೀರ್ತಿ ಭೀಷ್ಮ ಚರಿತ್ರೆ ಮುಂತಾದ ಕೃತಿಗಳನ್ನು ರಚಿಸಿ ಸಾಹಿತ್ಯ ಲೋಕದಲ್ಲೂ ಸಾಕಷ್ಟು ಹೆಸರು ಮಾಡಿದ್ದರು ಹೀಗಾಗಿ ಆಗಿನ ಕಾಲದ ಡಿವಿಜಿ ಬಿಎಂ ಶ್ರೀಯವರಂತಹ ಶ್ರೇಷ್ಠ ಸಾಹಿತಿಗಳು ಅವರಿಗೆ ಪರಿಚಿತರೂ ಆಪ್ತ ವರ್ಗದವರೂ ಆಗಿದ್ದರು ವಾಸುದೇವಯ್ಯನವರು ದೊಡ್ಡ ಸಂಸಾರದ ಹೊಣೆ ಹೊತ್ತವರಾಗಿದ್ದರು ಮನೆಗೆ ಬಂದು ಹೋಗುವ ಸಂಬಂಧಿಗಳೂ ಜಾಸ್ತಿ ಹೀಗಾಗಿ ಸಂಬಳದಲ್ಲೇ ಜೀವನ ಮಾಡುತ್ತಿದ್ದ ಅವರಿಗೆ ಕೆಲವೊಮ್ಮೆ ಹಣದ ತೊಂದರೆಯಾದದ್ದೂ ಇದೆ ಹೀಗಿರುವಾಗ ಅವರಿಗೆ ಒಮ್ಮೆ ಹಣದ ಅವಶ್ಯಕತೆ ಜಾಸ್ತಿಯಾಗಿ ಒಬ್ಬ ಸಾಹುಕಾರರ ಬಳಿ ಎರಡು ಸಾವಿರ ಸಾಲ ತೆಗೆದುಕೊಂಡರು ಸಾಲಕ್ಕೆ ತಮ್ಮ ಮನೆಯನ್ನೇ ಆಧಾರವಾಗಿ ನೀಡಿದ್ದರು ನಾಲ್ಕೈದು ವರ್ಷವಾದ ಮೇಲೆ ಸಾಹುಕಾರರ ಸಾಲ ತೀರಿಸುವ ನಿರ್ಧಾರ ಮಾಡಿದರು ಅದಕ್ಕಾಗಿ ತಮ್ಮಲ್ಲಿದ್ದ ಟಾಟಾ ಕಂಪನಿಯ ಷೇರುಗಳನ್ನು ಮಾರಿ ಸಾಕಷ್ಟು ಹಣವನ್ನು ಕೂಡಿಸಿದರು ಸಾಹುಕಾರನು ವಾಸುದೇವಯ್ಯನವರನ್ನು ಗೌರವಾದರದಿಂದ ಬರಮಾಡಿಕೊಂಡನು ವಾಸುದೇವಯ್ಯನವರು ತಾವು ಸಾಲ ತೀರಿಸುವ ಉದ್ದೇಶದಿಂದ ಬಂದಿರುವುದಾಗಿ ತಿಳಿಸಿದರು ಅದಕ್ಕೆ ಸಾಹುಕಾರ ನಾನೇನು ಅದಕ್ಕೆ ಅವಸರಪಡಿಸಲಿಲ್ಲವಲ್ಲ ಎಂಬ ಉಪಚಾರದ ಮಾತುಗಳನ್ನಾಡಿದ ಅದಕ್ಕೆ ವಾಸುದೇವಯ್ಯನವರು ಋಣ ತೀರಿಸಬೇಕಾದ್ದು ನನ್ನ ಕರ್ತವ್ಯ ಅವಸರ ಪಡಿಸದೇ ಇರುವುದು ನಿಮ್ಮ ಒಳ್ಳೆಯತನ ನೀವು ಒಳ್ಳೆಯವರೆಂದು ನಾನು ನನ್ನ ಕರ್ತವ್ಯ ಮರೆಯತಕ್ಕದ್ದಲ್ಲ ಸರಿ ಬಡ್ಡಿಯಷ್ಟಾಗಿರಬಹುದು ಎಂದು ಕೇಳಿದರು ಆತ ಹೇಳಿದ ಪ್ರಕಾರ ಅಸಲು ಬಡ್ಡಿ ಸೇರಿ ಎರಡು ಸಾವಿರದ ಎಂಟುನೂರು ರೂಪಾಯಿಗಳನ್ನು ನೀಡಿದರು ಪೂರ್ಣ ಹಣ ಪಾವತಿಯಾಗಿದೆ ಎಂದು ಪಾವತಿ ರಸೀದಿ ಮತ್ತು ಮನೆಯ ದಾಖಲೆ ಪತ್ರವನ್ನು ಹಿಂತಿರುಗಿಸಿದ ಸಾಹುಕಾರನು ವಾಸುದೇವಯ್ಯನವರ ಪ್ರಾಮಾಣಿಕತೆಯನ್ನು ಬಾಯಿತುಂಬ ಹೊಗಳಿದ ಒಂದು ತಟ್ಟೆಯಲ್ಲಿ ಫಲ ತಾಂಬೂಲವನ್ನಿರಿಸಿ ಅದರಲ್ಲಿ ಬಡ್ಡಿ ಬಾಪ್ತು ತೆಗೆದುಕೊಂಡಿದ್ದ ಎಂಟು ನೂರು ರೂಪಾಯಿಗಳನ್ನು ಇಟ್ಟು ಅದನ್ನು ದಯಮಾಡಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದ ಪರಿಪರಿಯಾಗಿ ಹೇಳಿದರೂ ಕೇಳದ ಸಾಹುಕಾರ ತಾನು ಒಬ್ಬ ಯೋಗ್ಯ ವ್ಯಕ್ತಿಗೆ ಕಾಣಿಕೆ ರೂಪದಲ್ಲಿ ಹಣ ನೀಡಿರುವುದರಿಂದ ಬಡ್ಡಿಯನ್ನು ಹಿಂಪಡೆಯುವ ಮಾತೇ ಇಲ್ಲವೆಂದು ತಿಳಿಸಿದ ಇದು ಹಿಂದೆ ನಮ್ಮ ನಾಡಿನಲ್ಲಿ ಕಂಡುಬರುತ್ತಿದ್ದ ಸಂಸ್ಕೃತಿಗೆ ಸನ್ನಡತೆಗೆ ಒಂದು ಉದಾಹರಣೆಯಷ್ಟೇ ಆತ್ಮೀಯ ಶ್ರೋತೃಗಳೇ ತಮಗೆ ಇನ್ನೂ ಹೆಚ್ಚಿನ ಧ್ವನಿ ಪುಸ್ತಕ ಕೇಳಬೇಕೆಂದಿದ್ದರೆ ನಮ್ಮ ಕನ್ನಡ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫೇಸ್ಬುಕ್ ಡಾಟ್ ಕಾಮ್ ಸ್ಲ್ಯಾಶ್ ಕನ್ನಡ ಟೈಮ್ಸ್ ಆಡಿಯೋ ಬುಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು